ಪಂಪನ ಹುಟ್ಟೂರಿನಲ್ಲಿ ಕಲಾವೇದಿಕೆ ಪ್ರಾರಂಭ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದ ತವರೂರಾದ ಆದಿಕವಿ ಪಂಪನ ಜನ್ಮಸ್ಥಳವಾದ ಅಣ್ಣಿಗೇರಿಯಲ್ಲಿ ಅಮೃತಕಾಶಿ ಮಹಿಳಾ ವೇದಿಕೆ ಉದ್ಘಾಟನೆಗೊಂಡಿತು ಆದಿಕವಿ ಕನ್ನಡ ಬಳಗ ಹಾಗೂ ಮಹಿಳಾ ಜ್ಯೋತಿ ಮಹಿಳಾ ಕಾರ್ಯಾಲಯದಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಸಂಸ್ಕೃತ ಮಹಿಳೆ ರಾಜೇಶ್ವರಿ ಶರಣಬಸಪ್ಪ ದೇಶಮುಖ್ ಶೋಭಾಂಗಿ ಸಿಕ್ಕೇದೇಸಾಯಿ ವಹಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ವಿಜಯ ಗಂಗಾ ಹರ್ತಿಮಠ್ ಮಹಿಳೆಯರಲ್ಲಿ ಕಲೆ ಬೆಳೆದು ಬಂದ ರೀತಿ ಪೌರಾಣಿಕ ಹಿನ್ನೆಲೆ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು ಸಮಾರಂಭದ ಉಪನ್ಯಾಸಕರಾಗಿ ಧಾರವಾಡದ ಸೀತಾ ಚಪ್ಪರ್ ಮಾತನಾಡಿ ಮಹಿಳೆಯರು ಕಲೆ ಸಂಸ್ಕೃತ ಬಿಸೋ ಕಲ್ಲಿನ ಪದ ಇವುಗಳನ್ನು ಒಳಗೊಂಡಂತೆ ಇತರ ಕಲೆಗಳನ್ನು ಮೈಗೂಡಿಸಿಕೊಳ್ಳಲು ಸಲಹೆ ನೀಡಿದರು ಮುಖ್ಯ ಅತಿಥಿಗಳಾದ ಗಂಗಾ ರಮೇಶ್ ಕರೆಂಟನವರ್ ಮಾತನಾಡಿ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಬರಬೇಕೆಂದು ಪ್ರೋತ್ಸಾಹ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವಿರಾಜ್ ವೇರಣೆಕರ್ ವೀರೇಶ್ ಕುಬಸರ್ ಆದಿಕವಿ ಕನ್ನಡ ಬಳಗದ ಅಧ್ಯಕ್ಷರಾದ ಲಲಿತಾ ಸಾಲಿಮಠ್ ಗೌರವ ಕಾರ್ಯದರ್ಶಿ ವಿದ್ಯಾ ಮುಂಡರಗಿ ರಂಗಭೂಮಿ ಹಿರಿಯ ಕಲಾವಿದರಾದ ಶಿವಪುತ್ರಯ್ಯ ಹಿರಿಮೆಟ್ ಸೇರಿದಂತೆ ಇನ್ನಿತರ ಮಹಿಳೆಯರು ಪಾಲ್ಗೊಂಡಿದ್ದರು ವರದಿ ರಫೀಕ್ ಕಲೆಗಾರ್ ನ್ಯೂಸ್ 43 ಇಂಡಿಯಾ ಅಣ್ಣಿಗೇರಿ